ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಭಾರತ ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶ. ನಾವು ಬಡತನದಿಂದ ಶ್ರೀಮಂತಿಕೆಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ. ಇಂತಹ ಹೊತ್ತಲ್ಲಿ ಭಾರತದಲ್ಲಿನ ಸಂಪತ್ತು ಒಂದೇ ಕಡೆ ವಾಲ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ದೇಶದಲ್ಲಿನ 1%ನಷ್ಟು ಜನ ದೇಶದ ಬಹುತೇಕ ಸಂಪತ್ತಿನ ಒಡೆಯರಾಗ್ತಾ ಇದ್ದಾರೆ. ಬಹುಭಾಗ ಸಂಪತ್ತು ಅವರ ಹತ್ರನೇ ಸೇರ್ಕೊಳ್ತಾ ಇದೆ. 130 ಕೋಟಿ ಜನಸಂಖ್ಯೆ ಇರೋ ದೇಶದ ಆರ್ಥಿಕತೆಯನ್ನು ಕೇವಲ 120ಕ್ಕೂ ಹೆಚ್ಚು ಬಿಲಿಯನಿಯರುಗಳು ನಿಭಾಯಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಆಗಾಗ ನಿಮ್ಮ ಕಿವಿಗೆ ಬೀಳ್ತಾ ಇರುತ್ತವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇದನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾದರೆ ಅದು ನಿಜಾನ? ಈ ದೇಶದ 90%ರಷ್ಟು ಆದಾಯ 1%ನಷ್ಟು ಜನರ ಬಳಿ ಶೇಖರಣೆ ಆಗ್ತಾ ಇದೆಯಾ? ಯಾಕೆ ಇಲ್ಲಿ ಕೆಲವೇ ಮಂದಿ ಶ್ರೀಮಂತರಾಗ್ತಾ ಇದ್ದಾರೆ? ಹೀಗೆ ಆದರೆ ನಮ್ಮ ದೇಶದ BPL ಜನರ ಕಥೆ ಏನು, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಭಾರತ ಶ್ರೀಮಂತ ದೇಶ, ಆದರೆ ಭಾರತದಲ್ಲಿನ ಬಹುಪಾಲು ಮಂದಿ ಬಡವರು ಅನ್ನೋ ಒಂದು ಮಾತಿದೆ. ಸುಮಾರು 3 ಟ್ರಿಲಿಯನ್ GDPಯನ್ನು ಹೊಂದಿರೋ ದೇಶದಲ್ಲಿ ಶೇಕಡ 50ಕ್ಕಿಂತ ಹೆಚ್ಚು ಮಂದಿ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಇನ್ನು ಶೇಕಡ 10ರಷ್ಟು ಮಂದಿಯ ಬಳಿ ದೇಶದ 90%ರಷ್ಟು ಸಂಪತ್ತು ಕೊಳಿತಾ ಇದೆ. ಇನ್ನುಳಿದ 40% ಮಂದಿ ಇದಾರಲ್ಲ, ಅವರು ಮಧ್ಯಮ ವರ್ಗದವರು. ಅವರು ಪಾಡಂತೂ ಹೇಳೋದಿಕ್ಕೂ ಸಾಧ್ಯ ಆಗೋದಿಲ್ಲ. ಇಲ್ಲಿ ಯಾವ್ಯಾವ ವರ್ಗ ಎಷ್ಟು ಆರಾಮಾಗಿದೆ, ಮಧ್ಯಮ ವರ್ಗದ ಸಮಸ್ಯೆಗಳೇನು ಅನ್ನೋದನ್ನು ನೋಡೋದಿಕ್ಕೂ ಮುನ್ನ ದೇಶದಲ್ಲಿನ ಆರ್ಥಿಕ ಅಸಮಾನತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳಿಬಿಡ್ತೀನಿ. ಗೆಳೆಯರೇ, ವರ್ಲ್ಡ್ ಇನ್ಈಕ್ವಾಲಿಟಿ ರಿಪೋರ್ಟ್ನ ಅನ್ವಯ ವಿಶ್ವದ ಜೊತೆಗೆ ಕಂಪೇರ್ ಮಾಡಿಕೊಂಡ್ರೆ ಭಾರತದಲ್ಲಿ ಈಕ್ವಾಲಿಟಿ ಅನ್ನೋದು ತುಂಬಾನೇ ಕೆಳಮಟ್ಟದಲ್ಲಿದೆ. ಪ್ಯಾರಿಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಹಾಗೂ ಕ್ಯಾಲಿಫೋರ್ನಿಯಾದ ಯೂನಿವರ್ಸಿಟಿ ಆಫ್ ಬರ್ಕ್ಲಿ ಸಿದ್ಧಪಡಿಸಿರುವ 2022ರ ವರ್ಲ್ಡ್ ಇನ್ಈಕ್ವಾಲಿಟಿ ರಿಪೋರ್ಟಲ್ಲಿ ಈ ಗಂಭೀರವಾದ ಮಾಹಿತಿಯನ್ನು ಹೊರಹಾಕಲಾಗಿದೆ. ಈ ವರದಿಯ ಪ್ರಕಾರ ಭಾರತದ ಜನಸಂಖ್ಯೆಯಲ್ಲಿ ಶೇಕಡ 10ರಷ್ಟು ಶ್ರೀಮಂತ ವರ್ಗ ಇದೆ. ಒಂದು ಅಂದಾಜಿನ ಪ್ರಕಾರ ಅವರ ಬಳಿ ಸರಾಸರಿ ಸುಮಾರು 63,54,000 ಸಂಪತ್ತಿದೆ. ಈ 10%ಅಲ್ಲೇ 1%ನಷ್ಟು ಜನರ ಬಳಿ ಸರಿಸುಮಾರು 3,20,00,000 ಸಂಪತ್ತು ಕ್ರೋಢೀಕರಣ ಆಗಿದೆ. ಆದರೆ ಭಾರತದ ಜನಸಂಖ್ಯೆಯ ಶೇಕಡ 50ಕ್ಕೂ ಹೆಚ್ಚು ಮಂದಿ ಬಡವರು ಅಂತ ಕಲಿಸ್ಕೊಳ್ಳೋ ಜನ ಇದಾರಲ್ಲ, ಇವರ ಬಳಿ ಸರಾಸರಿ ಸಂಪತ್ತು 65,000 ಮಾತ್ರ. ಅಂದರೆ ಆರ್ಥಿಕವಾಗಿ ಕೆಳಗಿರುವ ಜನಕ್ಕೂ ಆರ್ಥಿಕವಾಗಿ ಸದೃಢವಾಗಿರುವ ಜನರಿಗೂ ಸುಮಾರು 100 ಪಟ್ಟು ಶ್ರೀಮಂತಿಕೆಯ ಅಂತರ ಇದೆ. ಹಾಗಾಗಿನೇ ಈ ದೇಶದ 1%ನಷ್ಟು ಕೋಟ್ಯಾಧಿಪತಿಗಳ ಜೊತೆ ಹೋಲಿಕೆ ಮಾಡಿದಾಗ ಈ ಅಂತರ 500 ಪಟ್ಟು ಹೆಚ್ಚಾಗುತ್ತೆ. ಹೀಗಾಗಿ ಭಾರತದಲ್ಲಿ ಶ್ರೀಮಂತಿಕೆ ಅನ್ನೋದು ಒಂದೇ ಕಡೆ ಸೇರಿಕೊಂಡು ಬಿಡ್ತಾ ಇದೆ ಅನ್ನೋದು ಆ ವರದಿಯ ಸಾರಾಂಶ. ಇನ್ನು ಇಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ಗಮನಿಸೋದಾದರೆ ಭಾರತದ ಒಟ್ಟು ಕಾರ್ಮಿಕ ಆದಾಯದಲ್ಲಿ ಶೇಕಡ 18.3ರಷ್ಟು ಪಾಲನ್ನು ಹೆಣ್ಣು ಮಕ್ಕಳು ಪಡಿತಾ ಇದ್ದಾರೆ. ಅದೇ ವಿಶ್ವದ ಸರಾಸರಿ ಮಹಿಳಾ ಕಾರ್ಮಿಕರ ಆದಾಯದ ಪಾಲು ಶೇಕಡ 34.7ರಷ್ಟು ಇದೆ. ಹೀಗಾಗಿ ಇಲ್ಲಿ ಕೂಡ ವಿಶ್ವದ ಸರಾಸರಿಯ ಜೊತೆ ಹೋಲಿಕೆ ಮಾಡಿದರೆ ಭಾರತೀಯ ಮಹಿಳೆಯರು ತುಂಬಾನೇ ಹಿಂದೆ ಉಳಿದು ಬಿಟ್ಟಿದ್ದಾರೆ ಅಂತ ಹೇಳುತ್ತೆ ಆ ವರದಿ. ಹಾಗೆಯೇ ನಮ್ಮಂತೆ ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನಿಸ್ಕೊಂಡಿರೋ ಬ್ರೆಜಿಲ್ನಲ್ಲಿ ಈ ಪ್ರಮಾಣ ಶೇಕಡ 38.5ರಷ್ಟಿದೆ. ಚೀನಾದಲ್ಲಿ ಈ ಪ್ರಮಾಣ 33.4ರಷ್ಟಿದೆ. ಇಷ್ಟೇ ಅಲ್ಲದೆ ಭಾರತದ ಮಹಿಳೆಯ ಆದಾಯ ಮೇನಾ ಅಂದರೆ ಮಿಡ್ಲ್ ಈಸ್ಟ್ ಮತ್ತು ನಾರ್ತ್ ಆಫ್ರಿಕಾಕ್ಕಿಂತಲೂ ಕಡಿಮೆ ಇದೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖವಾಗಿರೋ ಅಂಶ. ಹೀಗಾಗಿನೇ ಭಾರತವನ್ನು ಆರ್ಥಿಕ ಅಸಮಾನತೆಯ ದೇಶ ಅಂತ ಈ ವರದಿ ಪಟ್ಟಿ ಮಾಡ್ತಾ ಇದೆ. ಗೆಳೆಯರೇ, ಈ ವರದಿಯ ಪ್ರಕಾರ ನಮ್ಮಲ್ಲಿನ ಆರ್ಥಿಕ ಅಸಮಾನತೆಯ ಪ್ರಮಾಣ 1900ರ ಸುಮಾರಲ್ಲಿ ಅಂದರೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದ ಸಂದರ್ಭದಲ್ಲಿ ಎಷ್ಟಿತ್ತೋ ಇವತ್ತಿಗೂ ಕೂಡ ಅಷ್ಟೇ ಇದೆ ಅಂತ ವರದಿ ಹೇಳ್ತಾ ಇದೆ. 1900ರಿಂದ 1947ರವರೆಗೆ ಭಾರತದಲ್ಲಿ ಬಡವರು ಶ್ರೀಮಂತರ ನಡುವಿನ ತಾರತಮ್ಯ ತುಂಬಾನೇ ಹೆಚ್ಚಾಗಿತ್ತು. ಯಾರು ಬ್ರಿಟಿಷರ ಜೊತೆಯಲ್ಲಿ ನಿಂತವರಿಗೆ ಸಹಾಯ ಮಾಡ್ತಾ ಇದ್ರೋ ಅಂಥವ್ರ ಬಳಿ ಸಂಪತ್ತು ಹೆಚ್ಚು ಕ್ರೋಢೀಕೃತ ಆಗ್ತಾ ಇತ್ತು. ಅದರಲ್ಲೂ ಜಮೀನ್ದಾರರು, ಪಾಳೆಗಾರರು, ಬ್ರಿಟಿಷ್ ನೌಕರಿಯನ್ನು ಪಡೆದವರು ಹೆಚ್ಚಿನ ಆರ್ಥಿಕ ಶಕ್ತಿಯನ್ನು ಹೊಂದಿದ್ರು. ಹೀಗಾಗಿ ಅವತ್ತಿಗೆ ಬಡವರ ಪಾಡು ಹೇಳೋದಕ್ಕೆ ಕೂಡ ಸಾಧ್ಯವಿಲ್ಲದಷ್ಟು ದಯನೀಯ ಸ್ಥಿತಿಯಲ್ಲಿತ್ತು. ಆದರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಸರ್ಕಾರ ಜಾರಿಗೊಳಿಸಿದ ಪಂಚವಾರ್ಷಿಕ ಯೋಜನೆಗಳು ಹಾಗೂ ಸೋಷಿಯಲಿಸಂ ನಮ್ಮ ದೇಶದಲ್ಲಿನ ಬಡವ ಶ್ರೀಮಂತರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಿದ್ದು ಸುಳ್ಳಲ್ಲ. ಆದರೆ ಅದು ಕೂಡ ವೈಜ್ಞಾನಿಕವಾಗಿ ಆಗಲಿಲ್ಲ ಅನ್ನೋದು ಕೂಡ ನಿಜಾನೇ. ಭಾರತದಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾನೂನು ಬಂದ ಮೇಲೆ ಈ ಅಂತರ ಒಂದು ಸ್ವಲ್ಪ ಕಡಿಮೆ ಆದ ಹಾಗೆ ಕಾಣ್ತಾ ಇತ್ತು. ಅದಕ್ಕೆ ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ 1950ರ ಸಮಯದಲ್ಲಿ ಭಾರತದ ಶೇಕಡ 10ರಷ್ಟು ಶ್ರೀಮಂತರ ಬಳಿ ಭಾರತದ ಒಟ್ಟು 35%ನಷ್ಟು ಸಂಪತ್ತಿದ್ರೆ 50%ನಷ್ಟಿದ್ದ ಬಡವರ ಕೈಯಲ್ಲಿ ಶೇಕಡ 20%ರಷ್ಟು ಸಂಪತ್ತಿತ್ತು. ಇದು 1980ರ ಹೊತ್ತಿಗೆ ಶ್ರೀಮಂತರ ಬಳಿ 30% ಸಂಪತ್ತಿದ್ರೆ 50% ಜನಸಂಖ್ಯೆ ಇದ್ದ ಬಡವರ ಕೈಗೆ ಶೇಕಡ 21.4%ರಷ್ಟು ಸಂಪತ್ತು ಬಂತು. ಇನ್ನುಳಿದ ಹಾಗೆ ಮಧ್ಯಮ ವರ್ಗದ ಬಳಿ 50%ನಷ್ಟು ಸಂಪತ್ತು ಉಳ್ಕೊಳ್ತು.
ಆದರೆ 1991ರಲ್ಲಿ ಗ್ಲೋಬಲೈಸೇಷನ್ಗೆ ಭಾರತ ತೆರ್ಕೊಳ್ತಲ್ಲ ಅದಾದ ಮೇಲೆ ಭಾರತದಲ್ಲಿ ಈ ಎರಡು ವರ್ಗಗಳ ನಡುವಿನ ಅಂತರ ಹೆಚ್ಚಾಗ್ತಾ ಹೋಯಿತು 2021ರ ಹೊತ್ತಿಗೆ ಸ್ವಾತಂತ್ರ್ಯ ಪೂರ್ವದ ಪರಿಸ್ಥಿತಿ ಏನಾಗಿತ್ತು ಅಲ್ಲಿಗೆ ಭಾರತ ಬಂದು ನಿಂತುಕೊಳ್ಳಿತು ಶೇಕಡಾ 10ರಷ್ಟಿರೋ ಶ್ರೀಮಂತರ ಕೈಯಲ್ಲಿ 57% ಸಂಪತ್ತು ಬಂತು ಭಾರತದ ಜನಸಂಖ್ಯೆಯ ಶೇಕಡಾ 50ರಷ್ಟು ಬಡ ಜನರ ಕೈಗೆ ಶೇಕಡಾ 13.1ರಷ್ಟು ಸಂಪತ್ತು ಉಳಿಕೊಳ್ಳಿತು ಇನ್ನುಳಿದದ್ದು ಮಧ್ಯಮ ವರ್ಗದ ಬಳಿ ಸೇರ್ಕೊಳ್ಳಿತು ಈ ಅಸಮತೋಲನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ವರ್ಲ್ಡ್ ಇನ್ ಈಕ್ವಾಲಿಟಿ ರಿಪೋರ್ಟ್ ತಿಳಿಸ್ತಾ ಇದೆ ಗೆಳೆಯರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶಗಳು ಕೂಡ ಕೆಲವಷ್ಟಿವೆ ಈ ಅಂತಾರಾಷ್ಟ್ರೀಯ ಹಾಗೂ ವಿದೇಶಿ ವಿಶ್ವವಿದ್ಯಾಲಯಗಳು ಮಾಡೋ ಸಮೀಕ್ಷೆಗಳಿರುತ್ತಲ್ಲ ಅವು ಪಶ್ಚಿಮದ ಮನಸ್ಥಿತಿಗಳ ಜೊತೆಗಿನ ತುಲನೆಗಳಾಗಿರುತ್ತವೆ ಹೊರತು ಅವರಿಗೆ ಭಾರತದ ನೈಜ ಪರಿಸ್ಥಿತಿಯ ಅರಿವಿರೋದಿಲ್ಲ ಹಾಗೆ ಭಾರತದಲ್ಲಿ ಕಾಲಕಾಲಕ್ಕಾಗಬೇಕಾದ ಸುಧಾರಣೆಗಳಂತೂ ಆಗಲೇ ಇಲ್ಲ ಈಗ ಮನುಷ್ಯ ಹಸಿದಾಗ ಅವನಿಗೊಂದಷ್ಟು ಊಟ ಕೊಡೋದು ಸರಿ ಆದರೆ ಹೊಟ್ಟೆ ತುಂಬಿದ ಮೇಲೆ ಅವನನ್ನು ದುಡಿಯೋದಕ್ಕೆ ಹಚ್ಚಬೇಕು ಆದರೆ ನಮ್ಮಲ್ಲಿ ಜೀವನ ಪರ್ಯಂತ ಊಟ ಕೊಡೋದ್ರಲ್ಲೇ ಕಾಲ ಕಳೆದುವೇ ಹೊರತು ದುಡಿಯುವ ಮಾರ್ಗವನ್ನು ತೋರಿಸೋದಕ್ಕೆ ಹೋಗಲಿಲ್ಲ ಇನ್ನು ಉಳುವವನಿಗೆ ಭೂಮಿ ಅನ್ನೋ ಸ್ಕೀಮ್ ಬಂತಲ್ಲ ಅವತ್ತಿಗದು ಖಂಡಿತ ಬೇಕಿತ್ತು ಯಾಕೆಂದ್ರೆ ದೇಶದಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆ ಅವತ್ತಿಗಿತ್ತು ಆದರೆ ಹಾಗೆ ಒಂದು ಕಾನೂನು ಜಾರಿಗೆ ತರೋ ಹೊತ್ತಲ್ಲಿ ಮುಂದಿನ ದಿನಗಳ ಬಗ್ಗೆ ಕೂಡ ಯೋಚಿಸಬೇಕಿತ್ತು ತಾನೆ ಕಾಲಕಾಲಕ್ಕೆ ಅದರಲ್ಲಿ ಬದಲಾವಣೆಗಳನ್ನು ತರುವ ಅವಕಾಶಗಳನ್ನು ಕೂಡ ಕಲ್ಪಿಸಬೇಕಿತ್ತಲ್ವಾ ಈಗ ಅವತ್ತು ಉಳುವವನೇ ಭೂಮಿಯ ಒಡೆಯ ಅಂತ ಕಾನೂನು ತಂದು ಉಳಿಮೆ ಮಾಡ್ತಿದ್ದವರಿಗೆ ಜಮೀನ್ದಾರರ ಭೂಮಿಯನ್ನು ಕಿತ್ಕೊಂಡು ಹಂಚಿದರು ಆನಂತರ ಹಾಗೆ ಭೂಮಿ ಪಡೆದವರು ಆ ಭೂಮಿಯನ್ನು ಉಳಿಮೆ ಮಾಡಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಬಗ್ಗೆ ಆ ಕಾನೂನು ಸ್ಪಷ್ಟವಾಗಿ ಏನನ್ನೂ ಹೇಳಲೇ ಇಲ್ಲ ಇದ್ದವರ ಬಳಿ ಕಿತ್ಕೊಂಡು ಇಲ್ಲದವರಿಗೆ ಕೊಡೋ ಕೆಲಸ ನಡೀತೇ ಹೊರತು ಹೊಸದಾಗಿ ಸಂಪತ್ತನ್ನು ಸೃಷ್ಟಿ ಮಾಡೋ ಕೆಲಸ ಆಗಲಿಲ್ಲ ಮುಂದೇನಾಯ್ತು ಗೊತ್ತಾ ಹಾಗೆ 2-3 ಎಕರೆ ಸರ್ಕಾರಿ ಭೂಮಿ ಪಡ್ಕೊಂಡ್ರಲ್ಲ ಅವ್ರ ಮನೆಗಳಲ್ಲಿ 3 ದಶಕಗಳು ಕಳೆಯೋ ಹೊತ್ತಿಗೆ 10-12 ಮಂದಿ ಮಕ್ಕಳು ಹುಟ್ಟಿದ್ವು ಮೊಮ್ಮಕ್ಕಳು ಹುಟ್ಟಿದ್ವು ಸರ್ಕಾರ ಕೊಟ್ಟು ಭೂಮಿನ ಅವರೆಲ್ಲ ಹಂಚಿಕೊಂಡು ವ್ಯವಸಾಯ ಮಾಡಿದ್ರೆ ಅಲ್ಲಿ ಯಾರಾದರೂ ಬದುಕೋದಿಕ್ಕಾಗತ್ತಾ ಆ ಕುಟುಂಬಗಳು ಮತ್ತೆ ಕೂಲಿಕಾರರಾಗಬೇಕಾಯ್ತು ಅವರು ಇರೋ ಜಮೀನನ್ನು ಬೀಳುಬಿಟ್ಟು ನಗರಗಳನ್ನು ಸೇರಿಕೊಂಡ್ರು ನಗರಗಳ ಮೇಲೆ ಒತ್ತಡ ಹೆಚ್ಚಾಯಿತು ಜೊತೆಗೆ ತುಂಡು ಭೂಮಿಗಳು ಉಳಿಮೆ ಇಲ್ಲದೆ ಪಾಳು ಭೂಮಿಗಳಾಗಿ ಬಿದ್ದವು ಈಗ ನೀವು ಯಾವ ಹಳ್ಳಿಗೂ ಬೇಕಾದರೂ ಹೋಗಿ ನೋಡಿ ಅಲ್ಲಿ 100 ಎಕರೆ ಜಮೀನು ಕೃಷಿ ಮಾಡೋರು ದಿಕ್ಕಿಲ್ಲದೆ ಪಾಳು ಬಿದ್ದಿವೆ ಈ ಭೂಮಿಗಳನ್ನು ಏನು ಮಾಡಬೇಕು ಆ ಬಗ್ಗೆ ನಮ್ಮಲ್ಲಿ ಯಾವ ಕಾನೂನುಗಳು ಇಲ್ಲ ಈಗಲೂ ಕೂಡ ಯಾರಾದರೂ ಉಳುಮೆ ಮಾಡ್ತೀವಿ ಅಂತ ಬಂದರೆ ಆ ಪಾಳು ಭೂಮಿಗಳನ್ನು ಅಟ್ಲೀಸ್ಟ್ ಲೀಸಿಗಾದರೂ ಕೊಡಬಹುದಲ್ಲ ಸರ್ಕಾರದ ಮುಂದೆ ಅಂಥ ಯಾವ ಯೋಚನೆಗಳು ಇರೋದಿಲ್ಲ ಯೋಜನೆಗಳಂತೂ ಇರೋದೇ ಇಲ್ಲ ಇದು ನಮ್ಮಲ್ಲಿ ಸಂಪತ್ತನ್ನು ಹಂಚಿದ ರೀತಿ ಅಂದರೆ ಇದ್ದವನ ಹತ್ರ ಕಿತ್ಕೊಂಡು ಇಲ್ಲದವನಿಗೆ ಕೊಟ್ಟು ಶ್ರೀಮಂತರ ಸಂಖ್ಯೆಯನ್ನು ಕಡಿಮೆ ಮಾಡೋ ಕೆಲಸ ನಡೀತೆ ಹೊರತು ಬಡವರ ಸಂಖ್ಯೆ ಮಾತ್ರ ಕಡಿಮೆ ಏನಾಗಲೇ ಇಲ್ಲ ಹಾಗೆ ಶ್ರೀಮಂತಿಕೆ ಮತ್ತು ಬಡತನಕ್ಕೆ ಸಂಬಂಧಪಟ್ಟ ಇಂಥ ವರದಿಗಳಿರುತ್ತವಲ್ಲ ಇವು ಭಾರತ ಚೈನಾದಂಥ ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶಗಳಲ್ಲಿ ನಿಖರವಾಗಿ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ವರದಿಗಳನ್ನು ಸಂಪೂರ್ಣವಾಗಿ ನಾವು ಒಪ್ಪಿಕೋಬೇಕು ಅಂತ ಕೂಡ ಏನಿಲ್ಲ ಈಗ ಹಸಿವಿನ ಸೂಚ್ಯಂಕದಲ್ಲಿ ಭಾರತಕ್ಕಿಂತ ಶ್ರೀಲಂಕಾ ಪಾಕಿಸ್ತಾನ ಮ್ಯಾನ್ಮಾರ್ಗಳು ಉತ್ತಮ ಸ್ಥಿತಿಯಲ್ಲಿವೆ ಶಾಂತಿಯುತ ಮತ್ತು ವಾಸಯೋಗ್ಯ ರಾಷ್ಟ್ರಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಮೇಲಿದೆ ಅನ್ನೋ ಥರದ ಒಂದು ರಿಪೋರ್ಟ್ ಬಂದರೆ ನಾವು ಅದನ್ನು ನೋಡಿ ಎಲ್ಲಿಂದ ನಗುತ್ತೀವಿ ಹೇಳಿ ಹೀಗೇನೆ ಪಶ್ಚಿಮ ದೇಶಗಳ ವಿಶ್ವವಿದ್ಯಾಲಯಗಳು ಸಂಸ್ಥೆಗಳು ಬಿಡುಗಡೆ ಮಾಡುವ ಸಮೀಕ್ಷಾ ವರದಿಗಳನ್ನು ಪಕ್ಕಕ್ಕಿಟ್ಟು ನಾವೇ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಒಮ್ಮೆ ನೋಡ್ಕೋಬೇಕು ಮತ್ತು ಇಲ್ಲಿ ಸುಧಾರಣೆಗಳಿಗೆ ಏನು ಮಾಡಬೇಕು ಅನ್ನೋ ಕಡೆ ಕೂಡ ಗಮನ ಹರಿಸಬೇಕು ಗೆಳೆಯರೇ ಭಾರತದ ಇವತ್ತಿನ ಪರಿಸ್ಥಿತಿ ಏನು ಅಂದ್ರೆ ಇಲ್ಲಿ ಶ್ರೀಮಂತ ವರ್ಗ ಮತ್ತು ಅತ್ಯಂತ ಬಡವರ್ಗ ಅಂತ ಏನಿದೆ ಅವೆರಡೂ ಕೂಡ ಸೇಫ್ ಜೋನ್ ಅಲ್ಲಿ ಬದುಕ್ತಾ ಇವೆ ಶ್ರೀಮಂತರ ಬಳಿ ಹಣ ಇರುತ್ತೆ ಅವರು ಸುಖವಾಗಿರ್ತಾರೆ ಈ ಕಡುಬಡವರು ಅಂತ ಯಾರನ್ನಿಸ್ಕೋತಾರಲ್ಲ ಅವರಿಗಾಗಿ ಸರ್ಕಾರಿ ಸ್ಕೀಮ್ಗಳಿವೆ ಸಾಕಷ್ಟು ಯೋಜನೆಗಳ ಫಲಾನುಭವಿಗಳವರು ಹೀಗಾಗಿ ಅವರು ಕೂಡ ಇರೋದ್ರಲ್ಲಿ ಸುಖವಾಗಿಯೇ ಇರ್ತಾರೆ ಈಗ ಒಬ್ಬ ಮಧ್ಯಮ ವರ್ಗದ ಮನುಷ್ಯ ಒಂದು ಮನೆ ಕಟ್ಟಬೇಕು ಅಂತ ಜೀವನ ಎಲ್ಲ ದುಡಿತಾನೆ ಅದೇ ಬಿಪಿಎಲ್ ಆದರೆ ಅವರಿಗೆ ಸರ್ಕಾರಿ ಮನೆ ಸಿಗುತ್ತೆ ಆಹಾರ ಆರೋಗ್ಯ ಪೆನ್ಷನ್ ಸಬ್ಸಿಡಿ ಸಹಾಯಧನ ಹೀಗೆ ಸಾಕಷ್ಟು ಯೋಜನೆಗಳು ಅವರಿಗಾಗಿ ಇವೆ ಅವರು ಸುಮ್ಮನಿದ್ರೆ ಸುಖವಾಗಿರ್ತಾರೆ ಅದೇ ಒಂದಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಹಣ ಗಳಿಸಬೇಕು ಅಂತ ಹೋದರೂ ಅಲ್ಲಿಂದ ಅವರಿಗೆ ಕಷ್ಟಗಳು ಶುರು ಆಗುತ್ತವೆ ಇದು ಭಾರತದ ಪರಿಸ್ಥಿತಿ ಮೊನ್ನೆ ಆಂಧ್ರದ ಶಾಸಕರೊಬ್ಬರ ಜನತಾ ಸಂದರ್ಶನದ ವಿಡಿಯೋ ಒಂದನ್ನು ನೋಡ್ತಾ ಇದ್ದೆ ಆತ ತನ್ನ ಕ್ಷೇತ್ರದ ಪರ್ಯಟನೆ ಮಾಡ್ತಾ ಜನರ ಕಷ್ಟಗಳನ್ನು ವಿಚಾರಿಸ್ತಾ ಇದ್ದಾನೆ ಅಲ್ಲೊಬ್ಬ ಹೆಣ್ಣು ಮಗಳು ತನಗೆ ಸರ್ಕಾರದ ಯಾವುದೋ ಸ್ಕೀಮಿನ ಹಣ ಬರಲಿಲ್ಲ ಅಂತ ದೂರು ಕೊಡ್ತಾಳೆ ಆಕೆಯ ದೂರ ಏನು ಅಂದ್ರೆ ಪಕ್ಕದ ಮನೆಯವರಿಗೆ ಬಂದಿದೆ ಅದು ನನಗೆ ಬಂದಿಲ್ಲ ಅನ್ನೋದು ಈ ಶಾಸಕ ಕೇಳ್ತಾನೆ ನೀನು ಟ್ಯಾಕ್ಸ್ ಕೊಡ್ತಾ ಇದೀಯಾ ಅಂತ ನಾನಲ್ಲ ನನ್ನ ಗಂಡ ಟ್ಯಾಕ್ಸ್ ಪೇ ಮಾಡ್ತಾನೆ ಅಂತ ಆಕೆ ಹೇಳ್ತಾಳೆ ತಕ್ಷಣ ಈ MLA ಹೇಳಿದ್ದೇನು ಗೊತ್ತಾ ಟ್ಯಾಕ್ಸ್ ಕಟ್ಟಿದ್ರೆ ಸರ್ಕಾರದ ಬೆನಿಫಿಟ್ಸ್ ಸಿಗೋದಿಲ್ಲ ನಿನ್ನ ಗಂಡನಿಗೆ ಟ್ಯಾಕ್ಸ್ ಕಟ್ಟೋದನ್ನ ನಿಲ್ಸೋದಕ್ಕೆ ಹೇಳುವು ಅಂತ ನಾವು ಎಲ್ಲಿದ್ದೀವಿ ಈ ಜನಪ್ರತಿನಿಧಿಗಳು ನಮಗೆ ಏನು ಹೇಳ್ಕೊಳ್ತಾ ಇದ್ದಾರೆ ಇದು ನಿಮ್ಗೆ ಅರ್ಥ ಆಯ್ತಾ ಇನ್ನು ಈ 10% ಶ್ರೀಮಂತರ ವಿಷಯಕ್ಕೆ ಬನ್ನಿ ಅವರದ್ದು ಕೂಡ ಜೀವನ ಒಂಥರ ಸೇಫ್ ಲೈನ್ ಒಳಗೆ ಇರುತ್ತೆ ಅವರು ತಮಗೆ ಬೇಕಾಗಿದ್ದನ್ನೆಲ್ಲ ಕೂಡ ಹಣ ಕೊಟ್ಟು ಖರೀದಿ ಮಾಡೋ ಸ್ಥಿತಿಯಲ್ಲಿರ್ತಾರೆ ಉತ್ತಮ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾರೆ ಬೇಕಾದ
ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ, ಗಳಿಸ್ತಾರೆ. ಅವರಿಗೆ ಸಾಲ ಕೊಡೋದಕ್ಕೆ ಬ್ಯಾಂಕ್ಗಳಿರುತ್ತವೆ, ಅವ್ರ ಹತ್ರ ಆಸ್ತಿ ಇದೆ, ಹಣ ಇದೆ, ಹೀಗಾಗಿ ಅವರಿಗೆ ಬೇಕಾದಷ್ಟು ಸಾಲ ಕೂಡ ಸಿಗುತ್ತೆ. ಇದನ್ನು ಮತ್ತೆ ಹೂಡ್ತಾರೆ, ಲಾಭ ಮಾಡ್ತಾರೆ, ತೀರಾ ಲಾಸ್ ಆದರೆ ದೇಶ ಬಿಟ್ಟು ಓಡಿ ಹೋಗ್ತಾರೆ. ಅಷ್ಟರಲ್ಲಿ ಬೇರೆ ಯಾವುದೋ ದೇಶದಲ್ಲಿ ಅವರಿಗೆ ಬೇಕಾಗಿದ್ದೆಲ್ಲವನ್ನ ಮಾಡ್ಕೊಂಡಿರ್ತಾರೆ, ಅಲ್ಲಿ ಸುಖವಾಗಿ ಇದ್ದುಬಿಡ್ತಾರೆ. ಸರ್ಕಾರಗಳು ಬದಲಾದರೂ, ಯಾವುದೇ ಪಕ್ಷದ ಆಡಳಿತ ಬಂದರೂ ಈ ಶ್ರೀಮಂತ ವರ್ಗಕ್ಕೆ ಯಾವ ಸಮಸ್ಯೆನೂ ಇರೋದಿಲ್ಲ. ಆಳುವವರನ್ನ ಆಡಿಸುವ ವರ್ಗ ಇದು. ಇನ್ನು ಇಲ್ಲಿ ನಿಜವಾಗ್ಲೂ ಸಮಸ್ಯೆಗೆ ಸಿಲುಕೊಳ್ಳೋದು ಯಾರು ಗೊತ್ತಾ? ಮಧ್ಯಮ ವರ್ಗದ ಜನ. ಅವರದು ತ್ರಿಶಂಕು ಸ್ಥಿತಿ. ತಮ್ಮನ್ನ ತಾವು ಬಿಪಿಎಲ್ ಅಂತ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಅಭಿಮಾನ ಒಪ್ಪೋದಿಲ್ಲ, ಹಾಗಂತ ಅವರಿಗೆ ಶ್ರೀಮಂತಿಕೆ ಅನ್ನೋದು ಒಲಿಯೋದೂ ಇಲ್ಲ. ಆದರೂ ಪ್ರತಿ ಕ್ಷಣವೂ ಬದುಕಿನ ಮಟ್ಟ ಸುಧಾರಿಸ್ಕೋಬೇಕು ಅನ್ನೋ ಕನಸಲ್ಲಿ ಅವರು ಹಣ ಗಳಿಸೋ ಪ್ರಯತ್ನವನ್ನ ಮಾಡ್ತಾ, ಗಳಿಸಿದ್ದಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ, ಮತ್ತೆ ಗಳಿಸ್ತಾ ಕಟ್ತಾ ಗಳಿಸ್ತಾ ಕಟ್ತಾ, ತಿಂಗಳಿಗೆ ಎಷ್ಟು ಉಳಿಸಿದೆ ಅನ್ನೋದನ್ನ ನೋಡಿ ನಿರಾಶೆಗೊಳ್ತಾ, ಹೊಟ್ಟೆ ಬಟ್ಟೆ ಕಟ್ಟಿ ಒಂದಷ್ಟು ಗಂಟು ಮಾಡೋ ಹೊತ್ತಿಗೆ ಆರೋಗ್ಯ ಕಳ್ಕೊಂಡು ಮುಪ್ಪು ಆವರಿಸಿರುತ್ತೆ. ಅವನಿಗೆ ಸರ್ಕಾರದ ಉಚಿತ ಆಸ್ಪತ್ರೆ ಭಾಗ್ಯ ಇಲ್ಲ. ಯಾಕೆಂದ್ರೆ ಅವನು ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದಾನೆ, ಅದೇನು ಅಂದ್ರೆ ದುಡಿದು ಟ್ಯಾಕ್ಸ್ ಕಟ್ಟಿದಾನೆ, ಐಟಿ ಕಟ್ತಾ ಇದಾನಲ್ಲ, ಹಿಂಗಾಗಿ ಅವನಿಗೆ ಸರ್ಕಾರದ ಉಚಿತಗಳು ಯಾವು ಸಿಗೋದಿಲ್ಲ. ಎಬೋ ಪಾವರ್ಟಿ ಲೈನ್, ಉಚಿತ ಅಕ್ಕಿ ಸಿಗೋದಿಲ್ಲ. ನಾಳೆ ಎದೆ ಹಿಡ್ಕಂಡ್ರೆ, ಎದೆ ಒಡ್ಕಂಡ್ರೆ ಹಣ ಕೊಟ್ಟೆ ಅವನ ಆಪರೇಷನ್ ಮಾಡಿಸ್ಕೋಬೇಕು. ಸಿಕ್ಕಾಪಟ್ಟೆ ಕಷ್ಟ ಪಡ್ತಾನಲ್ಲ ದುಡಿಯೋದಿಕ್ಕೆ, ಹಿಂಗಾಗಿ ಇವತ್ತಲ್ಲ ನಾಳೆ ಎದೆ ಹಿಡಿಯುತ್ತೆ ಅಂತ ಅವನಿಗೂ ಗೊತ್ತು. ಅದಕ್ಕೆ ದುಡಿದಿದ್ರಲ್ಲಿ ಒಂದಷ್ಟನ್ನು ಪ್ರತಿ ವರ್ಷ ಹೆಲ್ತ್ ಇನ್ಶೂರೆನ್ಸ್ ಅಂತ ಕಟ್ತಾನೆ. ಅಕಸ್ಮಾತ್ ಸತ್ರೆ ಹೆಂಡತಿ ಮಕ್ಕಳ ಗತಿ ಏನು? ಹಿಂಗಾಗಿ ಲೈಫ್ ಇನ್ಶೂರೆನ್ಸ್ ಅಂತಾನೂ ಕಟ್ತಾನೆ. ನನ್ನ ಕಷ್ಟ ನನ್ನ ಮಕ್ಕಳಿಗೆ ಬರಬಾರದು, ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದಬೇಕು, ಒಳ್ಳೆ ಸ್ಕೂಲಲ್ಲಿ ಓದಿದ್ರೆ ಅವರು ಬದುಕು ಚೆನ್ನಾಗಿರುತ್ತೆ. ಸರಿ, ಒಳ್ಳೆ ಸ್ಕೂಲು ಅಂದ್ರೆ ಯಾವುದು? ಇಂಗ್ಲಿಷಲ್ಲೇ ಮಾತಾಡಿ ಹೆಚ್ಚು ಫೀಸ್ ಅನ್ನು ಪೀಕೋ ಸ್ಕೂಲು, ಅಲ್ಲಿಗೆ ಮಕ್ಕಳನ್ನು ಹಾಕ್ತಾನೆ. ಅವರು ಸುಲಿದು ತಿಂದು ಬಿಡ್ತಾರೆ. ಇನ್ನು ಈ ಇನ್ಸ್ಟಾಲ್ಮೆಂಟು ಆ ಇನ್ಸ್ಟಾಲ್ಮೆಂಟು, ಸಾಲ ಅದಕ್ಕೆ ಬಡ್ಡಿ, ಆಪತ್ಕಾಲಕ್ಕೊಂದು ಚೀಟಿ, ಮನೆ ಬಾಡಿಗೆ, ಪೆಟ್ರೋಲ್, ಅಲ್ಲಿಗೆ ದುಡಿದೆಲ್ಲ ಅಲ್ಲೇ ಹೋಯ್ತು. ಮಂತ್ ಎಂಡಲ್ಲಿ ಖಾಲಿ ಖಾಲಿ. ಇನ್ನಷ್ಟು ಬೇಕು, ಇನ್ನೂ ಹೆಚ್ಚು ಕೆಲಸ ಮಾಡು, ಇನ್ನೂ ದುಡಿ, ಇನ್ನೂ ಖರ್ಚು ಮಾಡು, ಇನ್ನೂ ದುಡಿ, ಟ್ಯಾಕ್ಸ್ ಕಟ್ಟು. ಮಧ್ಯಮ ವರ್ಗದ ಮನುಷ್ಯ ಹೀಗೆ ಬದುಕು ಕಳ್ಕೊಂಡು ಆಸ್ಪತ್ರೆ ಪಾಲಾಗಿ ನೆಗೆದು ಬೀಳ್ತಾನೆ. ಗೆಳೆಯರೇ, ನಿಮಗೆ ಗೊತ್ತಾ, ಟ್ಯಾಕ್ಸ್ ಕಟ್ಟಿ ನಮಗೇನು ಲಾಭ ಅಂತ ಪ್ರಶ್ನೆ ಕೇಳಿಕೊಂಡ ಸಾಕಷ್ಟು ಜನ ಈ ದೇಶದಲ್ಲಿ ತೆರಿಗೆ ಕಟ್ತಾ ಇಲ್ಲ. ಅವ್ರ ಬಳಿ ಸಾಕಷ್ಟು ಹಣ ಇದ್ರೂ ಕೂಡ ಅವರು ಸಂಪತ್ತನ್ನು ತೋರಿಸ್ಕೊಳ್ಳೋದು ಇಲ್ಲ. ಬಿಪಿಎಲ್ ಕಾರ್ಡ್ಗಳನ್ನು ಅವ್ರು ಇನ್ನೂ ಬಿಟ್ಕೊಟ್ಟಿಲ್ಲ. ಸೊಸೈಟಿ ಅಕ್ಕಿ ತಗೊಂಡು ಬಂದು ಅದನ್ನು ಪಕ್ಕದ ಮನೆಯವ್ರಿಗೆ ಮಾರಿ ಸೋನಾ ಮಸೂರಿ ತಿನ್ನೋ ಅದೆಷ್ಟು ನಕಲಿ ಬಡವರು ನಮ್ಮ ಮಧ್ಯೆ ಇಲ್ಲ ಹೇಳಿ. ಸರ್ಕಾರಿ ನೌಕರರು ಕೂಡ ಬೇರೆ ಯಾವ್ಯಾವುದೋ ಹೆಸರಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಮಾಡಿಸಿಟ್ಕೊಂಡಿದ್ದಾರೆ. ಇವತ್ತು ಹಾಗೆ ತೆರಿಗೆ ವಂಚಿಸ್ತಾ ಎಲ್ಲ ಇದ್ದು ಬಿಪಿಎಲ್ ಕಾರ್ಡ್ಗಳನ್ನು ಇಟ್ಕೊಂಡಿರೋ ಜನ ಇದಾರಲ್ಲ, ಅವರೇ ಈ ದೇಶದಲ್ಲಿ ತಾರತಮ್ಯ ಜಾಸ್ತಿ ಆಗ್ತಾ ಇದೆ, ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ಹೆಚ್ಚಾಗ್ತಿದೆ ಅಂತ ಮಾತಾಡ್ತಾ ಸೋಷಿಯಲ್ ಮೀಡಿಯಾಗಳಲ್ಲಿ ವಿದೇಶಿ ವರದಿಗಳನ್ನು ಇಟ್ಕೊಂಡು ಅವುಗಳನ್ನು ಫಾರ್ವರ್ಡ್ ಮಾಡ್ತಾ ಪ್ರೊಪಗಂಡಾ ಮಾಡ್ತಾ ಇರೋ ಜನ. ಆದರೆ ನಾವು ಇಲ್ಲಿ ಕೂಡ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಇವತ್ತು ಭಾರತದ ಆರ್ಥಿಕತೆ ಏನಿದೆ ಅದಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಇರೋದು ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗನೇ. ಇಲ್ಲಿ ಭಾರತದಲ್ಲಿನ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇರುವ ವಿದೇಶಿ ಎನ್ಜಿಒಗಳು ಹೇಳ್ತಾ ಇರೋದೇನು ಅಂದ್ರೆ, ಚೈನಾ ವೈರಾಣು ಕಾಟದ ನಂತರ ಭಾರತದಲ್ಲಿ ಮಿಲೇನಿಯರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದು. 2018 2022 ನಡುವೆ ಪ್ರತಿದಿನ 70 ಹೊಸ ಮಿಲೇನಿಯರ್ಗಳು ಹುಟ್ಕೊಳ್ತಾ ಇದಾರಂತೆ. ಹುಟ್ಕೊಳ್ಳಿ ಬಿಡಿ, ತಪ್ಪೇನಿದೆ? ಇದರಲ್ಲಿ ಹೊಟ್ಟೆ ಕಿಚ್ಚು ಪಡುವ ಥರದ್ದೇನಿದೆ? ನಮ್ಮಲ್ಲಿರೋ ಒಂದು ತಪ್ಪು ಕಲ್ಪನೆ ಅಂದ್ರೆ ಇಲ್ಲಿ ಓದಿದವರೆಲ್ಲರಿಗೂ ಸರ್ಕಾರ ಕೆಲಸ ಕೊಡುತ್ತೆ ಅಥವಾ ಕೊಡಬೇಕು ಅನ್ನೋದು. ನಿಮಗೆ ಗೊತ್ತಿರಲಿ, 130 ಜನಸಂಖ್ಯೆ ಇರೋ ಈ ದೇಶದಲ್ಲಿ ಸರ್ಕಾರಿ ನೌಕರರು ಅಂತ ಇರೋದು ಬರೀ ಸುಮಾರು 2 ಜನ ಮಾತ್ರ. ಇದರಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅರೆ ಸರ್ಕಾರಿ ಸಂಸ್ಥೆಗಳು, ಸಹಕಾರಿ ಕ್ಷೇತ್ರ ಎಲ್ಲ ಸೇರ್ಕೊಳ್ಳುತ್ತವೆ. ಇನ್ನುಳಿದವರಿಗೆ ಕೆಲಸ ಒದಗಿಸ್ತಾ ಇರೋದು ಯಾರು ಗೊತ್ತಾ? ಖಾಸಗಿ ಕಂಪನಿಗಳು. ಅಂದ್ರೆ ನೀವು ಯಾರನ್ನ ಶ್ರೀಮಂತರು ಅಂತ ಕರಿತೀರಿ, ಯಾರನ್ನ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗ ಅಂತ ಗುರುತಿಸ್ತೀರಿ, ಆ ವರ್ಗಗಳು ಈ ದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡ್ತಾ ಇವೆ. ಅದರಲ್ಲಿ ಸಣ್ಣ ಕೈಗಾರಿಕೆಗಳಿವೆ, ಹೋಟೆಲ್ಗಳಿವೆ, ಅಂಗಡಿಗಳಿವೆ, ಸ್ಟಾರ್ಟ್ಅಪ್ಗಳಿವೆ, ಹಾಗೆ ಟಾಟಾ, ಬಿರ್ಲಾ, ಅಂಬಾನಿ, ರಿಲಯನ್ಸ್, ಮಹೇಂದ್ರ, ನಾರಾಯಣ ಮೂರ್ತಿ, ಅಜಿಮ್ ಪ್ರೇಮ್ಜಿಗಳು ಇದ್ದಾರೆ. ಇವತ್ತು ಈ ದೇಶಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ತಾ ಇರೋ ವರ್ಗ ಕೂಡ ಈ ಶ್ರೀಮಂತರು, ಮೇಲ್ಮಧ್ಯಮ ವರ್ಗದವರು ಮತ್ತು ಮಧ್ಯಮ ವರ್ಗದ ಜನಾನೇ. ಇವತ್ತು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರೋ ವರ್ಗನೂ ಇದೆ, ಟ್ಯಾಕ್ಸ್ ಕಟ್ಟೋ ಜನರನ್ನ ಸೃಷ್ಟಿ ಮಾಡ್ತಾ ಇರೋ ವರ್ಗ ಕೂಡ ಇದೆ, ದೇಶಕ್ಕೆ GDP ಕೊಡ್ತಾ ಇರೋ ವರ್ಗ ಕೂಡ ಇದೆ. ಹೀಗಾಗಿ ಭಾರತದಲ್ಲಿ ಶ್ರೀಮಂತರ ಸಂಖ್ಯೆ ಹೆಚ್ಚಾದ್ರೆ ಅದಕ್ಕೆ ಹೊಟ್ಟೆ ಊರ್ಕೊಳ್ಳೋದು ಬೇಡ. ಅವರು ಹೆಚ್ಚಾಗಲಿ, ಅವ್ರು ಇನ್ನಷ್ಟು ಹೂಡಿಕೆಗಳನ್ನ ದೇಶದ ಒಳಗೆ ಮಾಡಲಿ, ದೇಶದ ಹೊರಗೆ ಕೂಡ ಮಾಡಲಿ, ಇಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಲಿ, ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾ ಇವೆ ಅಂದ್ರೆ ಅದಕ್ಕೆ ಬೇಕಾದ ಕೌಶಲ್ಯವನ್ನು ಬೆಳೆಸುವ ಕೆಲಸ ಕೂಡ ನಡೆಯುತ್ತೆ. ಅದು ಶುರುವಾದ ಕೂಡಲೇ ನಮ್ಮ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗುತ್ತೆ, ಅದು ಹೆಚ್ಚಾದರೆ ಮತ್ತಷ್ಟು ಯುವಕರು ಉದ್ಯಮಿಗಳಾಗುವ ಕಡೆಗೆ ಹೆಜ್ಜೆ ಹಾಕ್ತಾರೆ, ಇನ್ನಷ್ಟು ಸ್ಟಾರ್ಟ್ಅಪ್ಗಳು ಹುಟ್ಕೊಳ್ಳುತ್ತವೆ, ಅವು
ಹುಟ್ಟಿಕೊಂಡ್ರೆ ಇನ್ನಷ್ಟು ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ. ರಿಸ್ಕ್ ತಗೊಳ್ಳೋ ಧೈರ್ಯ ಮತ್ತು ಶಕ್ತಿ ಇರೋನು ಮಾಲೀಕನಾಗ್ತಾನೆ. ಸೇಫ್ ಝೋನ್ ಅಲ್ಲಿ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀನಿ ಅಂತಕೊಳ್ಳೋರು ಅವನ ಜೊತೆ ಕೆಲಸ ಮಾಡ್ತಾ ದುಡಿತಾರೆ. ಇಬ್ಬರೂ ಟ್ಯಾಕ್ಸ್ ಕಟ್ತಾರೆ, ದೇಶಕ್ಕೆ ಆದಾಯ ಬರುತ್ತೆ. ಅದು ಬಂದ್ರೇನೆ ಉಚಿತಗಳು ಸಬ್ಸಿಡಿಗಳು ಇವೆಲ್ಲ ಸಿಗೋದು. ನೀವು ಓಟ್ ಹಾಕೋ ಯಾವ ರಾಜಕಾರಣಿ ಕೂಡ ಅವನು ಮನೆಯಿಂದ ತಂದು ನಿಮಗೆ ಕೊಡೋದಿಲ್ಲ. ಸೊ ಟ್ಯಾಕ್ಸ್ ಕಟ್ಟೋ ಶ್ರೀಮಂತರ ಸಂಖ್ಯೆ ಹೆಚ್ಚಾಗೋದು ಒಳ್ಳೇದೇ ಅಲ್ವಾ? ಗೆಳೆಯರೆ, ಇವತ್ತು ಐಟಿ ಕಂಪನಿಗಳನ್ನು ಮೀರಿ ಕೂಡ ನಮ್ಮ ಯುವಕರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳ ಸೃಷ್ಟಿಯಾಗಬೇಕಾಗಿದೆ. ಅದರ ಜೊತೆಗೆ ಸ್ವಯಂ ಉದ್ಯೋಗದ ಅವಕಾಶಗಳು ಹೆಚ್ಚಾಗಬೇಕಾಗಿದೆ. ನಮ್ಮ ನಡುವಿನಿಂದ ಉದ್ಯಮಿಗಳು ಉದ್ಯೋಗದಾತರು ಎದ್ದು ಬರಬೇಕಾಗಿದೆ. ಆಗಷ್ಟೇ ಭಾರತ ಆರ್ಥಿಕವಾಗಿ ಬಲಿಷ್ಠಗೊಳ್ಳೋದಿಕ್ಕೆ ಸಾಧ್ಯ. ಈ ದೇಶದ ಶ್ರೀಮಂತರ ಸಂತಾನ ಸಾವಿರ ಆಗಲಿ, ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದವರು ಕೂಡ ಶ್ರೀಮಂತಿಕೆಯ ಕಡೆಗೆ ಹೆಜ್ಜೆ ಹಾಕಲಿ. ಯಾರನ್ನ ನಾವು ಬಡವರ್ಗ ಅಂತ ಕರಿತೀವಿ ಅವರು ಕೂಡ ಶ್ರೀಮಂತರೇ ಆಗಲಿ ಅಂತ ಆಶಿಸೋಣ. ಆ ಶ್ರೀಮಂತರ ಪಟ್ಟಿಲಿ ನಾವು ಕೂಡ ಇರೋದಕ್ಕೆ ಪ್ರಯತ್ನ ಪಡೋಣ, ತಪ್ಪೇನೂ ಇಲ್ಲ. ಇದು ಗೆಳೆಯರೆ ಭಾರತದಲ್ಲಿ ಸಂಪತ್ತಿನ ತಾರತಮ್ಯದ ಕುರಿತಾದ ವರದಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.